ಹಾಯ್, ನಾನು ರಾಘವೇಂದ್ರ. ಇವತ್ತಿನ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯಿತು ಮಾರ್ಕೆಟ್ ಅಲ್ಲಿ ನೋಡೋಣ. ನಿನ್ನೆ US ಫೆಡ್ ಮೀಟಿಂಗ್ ಇತ್ತು. ಸೊ ಫೆಡ್ ಮೀಟಿಂಗ್ ಅಲ್ಲಿ ಟೇಪರಿಂಗ್ ನ ಜಾಸ್ತಿ ಮಾಡಿದ್ರು ಅಂಡ್ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡುವ ಬಗ್ಗೆ ಕೂಡ ಏನು ಕಮೆಂಟೇಟರಿ ಅಲ್ಲಿ ತಿಳಿಸಿದ್ರು. ಸೊ ಹಾಗಾಗಿ ನಿನ್ನೆ US ಮಾರ್ಕೆಟ್ ಮೇಲಕ್ಕೆ ಹೋಯಿತು, ಶೂಟ್ ಆಯ್ತು. ಇವತ್ತು ಏಷ್ಯನ್ ಮಾರುಕಟ್ಟೆಗಳು ಕೂಡ ಚೆನ್ನಾಗಿದ್ದು ಅಂಡ್ ನಮ್ಮ ಮಾರ್ಕೆಟ್ ಕೂಡ ಗ್ಯಾಪ್ ಅಪ್ ಓಪನಿಂಗ್ ನ ತೋರಿಸ್ತಾ ಇತ್ತು. ಅಂಡ್ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಅಂದ್ರೆ ನಿನ್ನೆ 17,221ಕ್ಕೆ ನಿಫ್ಟಿ ಕ್ಲೋಸ್ ಆಗಿತ್ತು. ಇವತ್ತು ಓಪನಿಂಗ್ 17,373ಕ್ಕೆ ಓಪನ್ ಆಯಿತು. ಆಲ್ಮೋಸ್ಟ್ ಮೋರ್ ದ್ಯಾನ್ 150 ಪಾಯಿಂಟ್ಸ್ ಅಲ್ಲಿ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಯಿತು. ಅಂಡ್ ಆ ಗ್ಯಾಪ್ ಅಪ್ ಓಪನ್ ಆಗಿ ಅದನ್ನ ಸಸ್ಟೈನ್ ಮಾಡ್ಕೊಳ್ಳಿಲ್ಲ. ಸೊ ಸೆಲ್ಲಿಂಗ್ ಶುರು ಆಯಿತು. ದಿನ ಚೆನ್ನಾಗಿರ್ತಿದ್ದ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡ್ತಿದ್ದ ಬ್ಯಾಂಕ್ ನಿಫ್ಟಿ ಇವತ್ತು ಸಪೋರ್ಟ್ ಮಾಡಲಿಲ್ಲ. ಸೊ ನಿಫ್ಟಿ ಕುಸಿತ ಕಾಣಲಿಕ್ಕೆ ಶುರುವಾಯಿತು. ಅಂಡ್ ಇಂಟ್ರಾಡೇಲಿ 17,200 ಬ್ರೇಕ್ ಮಾಡಿತು. 17,184 ಲೋ. ನಿನ್ನೆನೂ ಕೂಡ 17,200 ಬ್ರೇಕ್ ಮಾಡಿತ್ತು. ಇವತ್ತು ಕೂಡ 17,200 ಬ್ರೇಕ್ ಮಾಡಿದೆ. ಅದು ಕೂಡ 200 ಮೇಲ್ಗಡೆನೆ ಕ್ಲೋಸ್ ಆಗಿದೆ. ಕೊನೆಯ ಅರ್ಧ ಗಂಟೆಯಲ್ಲಿ ಮಾರುಕಟ್ಟೆಯಲ್ಲಿ ಖರೀದಿ ಕಂಡು ಬಂದ ಕಾರಣಕ್ಕೆ ನಿಫ್ಟಿ 17,248 ಲೆವೆಲ್ಗೆ ಕ್ಲೋಸ್ ಆಯಿತು. 27 ಅಂಕಗಳ ಗಳಿಕೆಯೊಂದಿಗೆ 17,248ಕ್ಕೆ ಕ್ಲೋಸ್ ಆಯಿತು. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ, ನಾನು ಹೇಳ್ದಂಗೆ ದಿನ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಿದ್ದ ಬ್ಯಾಂಕ್ ನಿಫ್ಟಿ ಇವತ್ತು ಸೆಲ್ಲಿಂಗ್ ಅನ್ನ ಕಾಣ್ತು. 36,548ಕ್ಕೆ ಕ್ಲೋಸ್ ಆಯಿತು. 260 ಅಂಕಗಳ ಇಳಿಕೆಯೊಂದಿಗೆ ಬ್ಯಾಂಕ್ ನಿಫ್ಟಿ ಇವತ್ತು ಕ್ಲೋಸ್ ಆಯಿತು. ಅಂದ್ರೆ ಮಾರ್ಕೆಟ್ ಅನ್ನ ಇವತ್ತು ಮೇನ್ ಆಗಿ ಡ್ರ್ಯಾಗ್ ಮಾಡಿದ್ದೆ ಬ್ಯಾಂಕ್ ನಿಫ್ಟಿ. ಸೊ ಸೆಕ್ಟರ್ ವೈಸ್ ಇವತ್ತು ಯಾರು ಗೈನರ್ಸ್ ಇದ್ರು ನೋಡ್ತಾ ಹೋಗೋದಾದ್ರೆ, IT ಸೆಕ್ಟರ್ ಒಂದೇ ಇವತ್ತು ಗೈನ್ ಅಲ್ಲಿ ಇದ್ದಿರೋದು, 1% ಗೈನ್ ಅಲ್ಲಿ ಇತ್ತು. ನಿನ್ನೆ ನಸ್ಟಾಕ್ ಕೂಡ ಪಾಸಿಟಿವ್ಲಿ ಕ್ಲೋಸ್ ಆಗಿತ್ತು. ಸೊ ಇವತ್ತು ಐಟಿ ಸೆಕ್ಟರ್ಗಳು ಸ್ಟ್ರಾಂಗ್ ಆಗಿದ್ರೆ, ಆಟೋ ಸೆಕ್ಟರ್ ಆಗಿರ್ಬೋದು, ದೆನ್ ಫೈನಾನ್ಸ್ ಸೆಕ್ಟರ್ ಆಗಿರ್ಬೋದು, ಫಾರ್ಮಾ, ಎಲ್ಲಾ ಸೆಕ್ಟರ್ಗಳು ಕೂಡ ಇವತ್ತು ನೆಗೆಟಿವ್ಲಿ ಇದ್ವು. ನಿಫ್ಟಿ ಇನ್ಫ್ರಾ ಮಾತ್ರ ಫ್ಲಾಟ್ ಆಗಿತ್ತು, ಗ್ರೀನ್ ಅಲ್ಲಿ ಇತ್ತು. ಸರ್ವಿಸ್ ಸೆಕ್ಟರ್, ಸೊ ಮೇಜರ್ ಆಗಿ ಫಾರ್ಮಾ, ಆಟೋ, ಫೈನಾನ್ಸ್, PSU ಬ್ಯಾಂಕ್ ಎಲ್ಲಾ ಕೂಡ ನೆಗೆಟಿವ್ಲಿ ಇದ್ದು, ಎಸ್ಪೆಷಲಿ ನಾನು ಆಗ್ಲೇ ಹೇಳಿದಂಗೆ ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಅನ್ನ ಡ್ರ್ಯಾಗ್ ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನ ಇವತ್ತು ವಹಿಸಿತ್ತು. ಸೊ ಎಲ್ಲೊಂದ್ ಕಡೆ ನಿನ್ನೆ ಹೇಳ್ತೀನಿ, ನಾನು ದೊಡ್ಡ ಮೂಮೆಂಟ್ ಅನ್ನ ಮಾರ್ಕೆಟ್ ಇವತ್ತು ಕೊಡ್ಬೋದು ಅಂತ, ಆದ್ರೆ ನಿರೀಕ್ಷೆಗೆ ವಿರುದ್ಧವಾಗಿ ಇವತ್ತು ಯಾವುದೇ ದೊಡ್ಡ ಮೂಮೆಂಟ್ ಅನ್ನ ಕೊಡ್ಲಿಲ್ಲ ಮಾರ್ಕೆಟ್. ಸೊ ಹಾಗಾಗಿ ನಿನ್ನೆ ಒಂದೇ ಕಾಲ್ ಪೊಸಿಷನ್ಸ್ ಅಲ್ಲಿ ಇದ್ದಿದ್ರು ಕೂಡ ಲಾಸ್ ಆಗಿರೋದು. ಇವನ್ ಕಾಲ್ಸ್ ಗಳನ್ನ ನಾವು ಹೋಲ್ಡ್ ಮಾಡಿದ್ವಿ, ಬಟ್ ಕಾಲ್ಸ್ ಗಳು ಯಾವುದೇ ರೀತಿಯ ಪ್ರಾಫಿಟ್ ಅನ್ನ ಕೊಡ್ಲಿಲ್ಲ. ಹೆಡ್ಜಿಂಗ್ ಮಾಡಿದ್ರು ಕೂಡ ಇವತ್ತು ಲಾಸ್ ಆಗೋದು, ಎಸ್ಪೆಷಲಿ ನಿಫ್ಟಿಯಲ್ಲಿ ಹೆಡ್ಜಿಂಗ್ ಮಾಡಿದ್ರೆ ನಿನ್ನೆ, ಅಂದ್ರೆ ಕಾಲ್ ಕೊಟ್ಟು ಎರಡು ಪೊಸಿಷನ್ಸ್ ಇದ್ರು ಕೂಡ ಇವತ್ತು ನಿಫ್ಟಿಯಲ್ಲಿ ಲಾಸ್ ಆಗೋದು. ಯಾಕಂತ ಹೇಳಿದ್ರೆ ನಿಫ್ಟಿ ದೊಡ್ಡ ಮೂಮೆಂಟ್ ಅನ್ನ ಇವತ್ತು ಕೂಡ ಕೊಡ್ಲಿಲ್ಲ. ಆದ್ರೆ ಬ್ಯಾಂಕ್ ನಿಫ್ಟಿ ನಿನ್ನೆ ಹೆಡ್ಜಿಂಗ್ ಮಾಡಿದ್ರೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮಿಂಗ್ ಅಲ್ಲಿ ಅಲ್ಪ ಪ್ರಾಫಿಟ್ ಅನ್ನ ಕೊಡ್ತಾ ಇತ್ತು. ಬಿಕಾಸ್ ಇಂಟ್ರಾಡೇಲಿ ಬ್ಯಾಂಕ್ ನಿಫ್ಟಿ 36,500 ಕೂಡ ಬ್ರೇಕ್ ಮಾಡಿತ್ತು, ಒಂದು ದೊಡ್ಡ ಮೂಮೆಂಟ್ ನ 2.5 ಟೈಮ್ ಅಲ್ಲಿ ಕೊಟ್ಟಿತ್ತು. ಆದ್ರೂ ಸ್ವಲ್ಪ ಪ್ರಾಫಿಟ್ ನ ಮಾತ್ರ ಕೊಡ್ತಾ ಇತ್ತು ಹೆಡ್ಜಿಂಗ್ ಮಾಡಿದ್ರೆ ನಿನ್ನೆ, ಅಂದ್ರೆ ಕಾಲ್ ಕೊಟ್ಟು ಎರಡನ್ನು ಕೂಡ ತಗೊಂಡಿದ್ರೆ. ಸೊ ಹಾಗಾದ್ರೆ ಇವತ್ತು NSE ಅಲ್ಲಿ ಎಷ್ಟು ಷೇರ್ಗಳು ಗಳಿಕೆಯನ್ನು ಕಂಡು ಕೇಳಿದ್ರೆ, 611 ಷೇರ್ಗಳು ಇವತ್ತು NSE ಅಲ್ಲಿ ಗಳಿಕೆಯನ್ನ ಕಂಡ್ರೆ, ಸುಮಾರು 1,242 ಷೇರ್ಗಳು ಇಳಿಕೆಯನ್ನ ಕಂಡು, ಅಂದ್ರೆ ಕ್ಲಿಯರ್ ಆಗಿ ಮಾರ್ಕೆಟ್ ಬ್ರೆತ್ ಏನಿದೆ ನೆಗೆಟಿವ್ ಇತ್ತು. ಯಾರು ಇವತ್ತು ಟಾಪ್ ಗೇನರ್ಸ್ ಕೇಳಿದ್ರೆ, ಬಜಾಜ್ ಫೈನಾನ್ಸ್ ಅಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಕಂಡು ಬರ್ತಾ ಇತ್ತು, ಬಟ್ ಇವತ್ತು ಬಜಾಜ್ ಫೈನಾನ್ಸ್ ಅಲ್ಲಿ ಸ್ವಲ್ಪ ಶಾರ್ಟ್ ಕವರಿಂಗ್ ಬಂದಿದೆ, 2% ಏರಿಕೆಯನ್ನ ಕಂಡ್ರೆ ಇನ್ಫೋಸಿಸ್ ಷೇರ್ಗಳು 2% ಏರಿಕೆಯನ್ನ ಕಂಡಿದ್ದಾವೆ. ಸೊ FNO ಸ್ಟಾಕ್ ಅಲ್ಲಿ ಇವತ್ತು JK ಸಿಮೆಂಟ್ಸ್ 2% ಅಪ್ ಅನ್ನ ಕಂಡ್ರೆ, 2% ಏರಿಕೆಯನ್ನ ಕಂಡ್ರೆ, ಪರ್ಸಿಸ್ಟೆಂಟ್ ಇವತ್ತು 2% ಏರಿಕೆಯನ್ನ ಕಂಡಿದೆ. ಟಾಪ್ ಲೂಸರ್ಸ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ, ಟೊರೆಂಟ್ ಪವರ್ ಇವತ್ತು 6% ಬಿದ್ದಿದೆ, TVS ಮೋಟಾರ್ಸ್ ಶೇರ್ಸ್ ಗಳು 5% ಬಿದ್ದಿದೆ. ನೋಡಿ ಮಾರ್ಕೆಟ್ ಅಲ್ಲಿ ಎಷ್ಟು ವಾಲಟಿಲಿಟಿ ಇರುತ್ತೆ ಅಂದ್ರೆ, TVS ಮೋಟಾರ್ಸ್ ಶೇರ್ಗಳು ನಿನ್ನೆ ಒಳ್ಳೆ ಗಳಿಕೆಯನ್ನ ಕಂಡಿದ್ದು, ಬಟ್ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಸ್ಟಾಕ್ ಒಳ್ಳೆ ಗಳಿಕೆ ಕಾಣ್ತಾ ಇದೆ, ಟೆಕ್ನಿಕಲಿ ಸ್ವಲ್ಪ ಬ್ರೇಕ್ಔಟ್ ಕಾಣ್ತಾ ಇದೆ ಅನ್ನೋಷ್ಟರಲ್ಲಿ ಮತ್ತೆ ಮಾರನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದ್ಬಿಡುತ್ತೆ. ಸೊ ಒಂದನ್ನೇ ಅಂದ್ರೆ ಯಾವ್ದೇ ಹೇಳಿದ್ನಲ್ಲ, ಕಾಲ್ ಪೊಸಿಷನ್ ಅಂತ ಕಾಲ್ ಪೊಸಿಷನ್ ಹೋಲ್ಡ್ ಮಾಡೋಂಗಿಲ್ಲ, ಅಥವಾ ನೀವು ಎರಡು ಕಾಲ್ ಕೊಟ್ಟು ಎರಡು ಹೋಲ್ಡ್ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರೀಮಿಯಂ ಈ ತರ ವಾಲಟಿಲಿಟಿಲಿ ಪ್ರೀಮಿಯಂ ಕೂಡ ಎರೋಡ್ ಆಗೋಗುತ್ತೆ. ಇನ್ನು NIFTY 500 ಅಲ್ಲಿ ಯಾರು ಇವತ್ತು ಟಾಪ್ ಗೈನರ್ಸ್ ಆಗಿದ್ರು ನೋಡ್ತಾ ಹೋಗೋದಾದ್ರೆ, ಸೊ NIFTY 500 ನೋಡೋಣ ಯಾರು ಟಾಪ್ ಗೈನರ್ ಇದಾರೆ ಅಂತ. ಮೆಜಾರಿಟಿಲಿ ಟಾಪ್ ಗೈನರ್ಲಿ ಸ್ವಾನ್ ಎನರ್ಜಿ ಇವತ್ತು ಕೂಡ 7% ಕಂಡಿದೆ. ನಿನ್ನೆನೂ ಕೂಡ ಸ್ವಾನ್ ಎನರ್ಜಿ ಟಾಪ್ ಗೈನರ್ಲಿ ಇತ್ತು, ಇವತ್ತು ಕೂಡ ಸ್ವಾನ್ ಎನರ್ಜಿ ಸಮ್ ಕಂಪನಿಗೆ ಸಂಬಂಧಪಟ್ಟ ಒಳ್ಳೆ ನ್ಯೂಸ್ ಗಳಿಂದ ಅದು ಆ ಸ್ಟಾಕ್ ಮೇಲೆ ಹೋಗ್ತಾ ಇದೆ, 7% ಗಳಿಕೆಯನ್ನ ಕಂಡ್ರೆ. KPR ಮಿಲ್ ಶೇರ್ಗಳು 6% ಏರಿಕೆಯನ್ನ ಕಂಡಿದೆ. KPR ಮಿಲ್ ಶೇರ್ಗಳು ನಾನು ಯಾವತ್ತು ಅದನ್ನ ಲೈಕ್ ಮಾಡ್ತೀನಿ, KPR ಮಿಲ್ ಶೇರ್ಸ್ ಗಳನ್ನ, ಬಿಕಾಸ್ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಇನ್ವೆಸ್ಟರ್ಸ್ ಗೆ ಒಳ್ಳೆಯ ರಿಟರ್ನ್ ನೀಡಿರತಕ್ಕಂತಹ ಶೇರ್ಗಳು KPR ಮಿಲ್ ಶೇರ್ಗಳು. ದೆನ್ ಟ್ರಿಡೆಂಟ್ ಇವತ್ತು 4% ಏರಿಕೆಯನ್ನ ಕಂಡಿದೆ. ಟ್ರಿಡೆಂಟ್ ಶೇರ್ಗಳು ನೋಡಿ, ಕಳೆದ ಮಾರ್ಚ್ ಅಲ್ಲಿ 14 ರೂಪಾಯಿ ಇದ್ದ ಶೇರ್ಗಳು ಇವತ್ತು 57 ರೂಪಾಯಿಗೆ ಬಂದು ನಿಂತಿದೆ. ಟ್ರಿಡೆಂಟ್ ಶೇರ್ಗಳು ಕಂಟಿನ್ಯೂಸ್ ಆಗಿ ಮೇಲ್ ಹೋಗ್ತಾ ಇದೆ. ಟಾಪ್ ಲೂಸರ್ಸ್ ಯಾರು ಕೇಳಿದ್ರೆ, ಗುಜರಾತ್ ಫ್ಲೋರೋ ಕೆಮಿಕಲ್ಸ್ 8% ಕುಸಿತವನ್ನ ಕಂಡಿದೆ. ಬಿಕಾಸ್ ಏನೋ ಒಂದು ಫೈರ್ ಇನ್ಸಿಡೆಂಟ್ ಆಗಿದೆ ಗುಜರಾತ್ ಫ್ಲೋರೋ ಕೆಮಿಕಲ್ಸ್ ಸಂಬಂಧಪಟ್ಟ ಫ್ಯಾಕ್ಟರಿಯಲ್ಲಿ.
ಸೊ ಹಾಗಾಗಿ ಆ ಶೇರ್ಗಳಿಗೆ ಅದು ನೆಗೆಟಿವ್ ನ್ಯೂಸ್ ಆಯಿತು. 8% ಕುಸಿತವನ್ನದು ಇವತ್ತು ಕಂಡಿದೆ. ಸೊ ಇದಿಷ್ಟು ಯಾರು ಇವತ್ತು ಗೇನ್ ಇದ್ರು ಅಥವಾ ಯಾರು ಇವತ್ತು ಲೂಸರ್ಸ್ ಇದ್ರು ಅಂತ. ಸೊ ಇನ್ನು ನಾವು ಐಪಿಒ ವಿಚಾರಕ್ಕೆ ಬರೋದಾದ್ರೆ ಡಾಟಾ ಪ್ಯಾಟರ್ನ್ ಐಪಿಒ ಇವತ್ತು ಕ್ಲೋಸ್ ಆಯ್ತು ಇವತ್ತು. ಸೊ 119.62% ಓವರ್ ಸಬ್ಸ್ಕ್ರಿಪ್ಷನ್ ನ ಕಂಡ್ರೆ ರೀಟೇಲ್ ಪೋರ್ಷನ್ 23.14% ಓವರ್ ಸಬ್ಸ್ಕ್ರಿಪ್ಷನ್ ನ ಕಂಡಿದೆ. ಎನ್ಐಐ ಪೋರ್ಷನ್ಸ್ ಗಳು 254.22% ಓವರ್ ಸಬ್ಸ್ಕ್ರಿಪ್ಷನ್ ನ ಕಂಡ್ರೆ ಕ್ಯೂಐಬಿ ಪೋರ್ಷನ್ಸ್ ಗಳು 190.86% ಓವರ್ ಸಬ್ಸ್ಕ್ರಿಪ್ಷನ್ ನ ಕಂಡಿದೆ. ಕ್ಯೂಐಬಿ ಪೋರ್ಷನ್ಸ್ ಏನಿದೆ, ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಒಳ್ಳೆಯ ರೀತಿಯ ಸಬ್ಸ್ಕ್ರಿಪ್ಷನ್ ನ ಮಾಡ್ತಾ ಇದಾರೆ ಒಳ್ಳೊಳ್ಳೆ ಐಪಿಒಗಳಿಗೆ. ಅಂಡ್ ಒಳ್ಳೆ ರೀತಿಯ ಸಬ್ಸ್ಕ್ರಿಪ್ಷನ್ ಡಾಟಾ ಪ್ಯಾಟರ್ನ್ ಕಂಡಿದೆ, ನಾನು ಹೇಳಿದ ಅಪ್ಲೈ ಮಾಡಬಹುದು ನೀವು ಅಂತ. ಸೊ 100% ನೀವೆಲ್ಲ ಅಪ್ಲೈ ಮಾಡಿದ್ರೆ ನಿಮ್ಗೆ ಐಪಿಒ ಸಿಕ್ಕಿದ್ರೆ ಲಿಸ್ಟಿಂಗ್ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಹೆಚ್ ಪಿ ಅಡೆಸಿವ್ 2nd ದಿನ ಇವತ್ತು ಹೆಚ್ ಪಿ ಅಡೆಸಿವ್ 8.03% ಓವರ್ ಸಬ್ಸ್ಕ್ರಿಪ್ಷನ್ ಕಂಡಿದೆ. ರೀಟೇಲ್ ಪೋರ್ಷನ್ 40.29% ಓವರ್ ಸಬ್ಸ್ಕ್ರಿಪ್ಷನ್ ಕಂಡಿದೆ. ಸೊ ನಾನು ಇನ್ನೇ ವಿಡಿಯೋ ಮಾಡ್ತಾ ಹೇಳಿದ್ದೆ ಹೆಚ್ ಪಿ ಅಡೆಸಿವ್ ರೀಟೇಲ್ ಪೋರ್ಷನ್ ತುಂಬಾ ಬರ್ತಾ ಇದೆ ಅಂತ. ಅಂಡ್ ಇವತ್ತು ನಾನು ಫ್ಯಾಕ್ಟ್ ಚೆಕ್ ಮಾಡ್ತಾ ಗೊತ್ತಾ ಇತ್ತು, ನಾನು ಇನ್ನೇ ಕಂಪ್ಲೀಟ್ ಗೋತ್ರು ಹೋಗಿರ್ಲಿಲ್ಲ. ಸೊ ರೀಟೇಲ್ ಪೋರ್ಷನ್ ತುಂಬಾ ಕಡಿಮೆ ಇರೋದು. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಏನಾಗ್ತಿದೆ, ನಮ್ಗೆ ಇದು ಓವರ್ ಸಬ್ಸ್ಕ್ರಿಪ್ಷನ್ ತರ ಆದ್ರೆ ತುಂಬಾ ಪಟ್ಟು ಆಗ್ತಾ ಇದೆ ಅಂತ ಅನ್ಸುತ್ತೆ. ಎನಿವೇ ಕೋಟಾನೇ ಕಡಿಮೆ ಇರೋದ್ರಿಂದ ಅಪ್ಲಿಕೇಶನ್ ಹಾಕಿದಾಗ ಅದು ಆಬ್ವಿಯಸ್ಲಿ ಕಡಿಮೆ ಜನ ಹಾಕಿದ್ರು ಓವರ್ ಸಬ್ಸ್ಕ್ರಿಪ್ಷನ್ ತರನೇ ಆಗತ್ತೆ. ಸೊ ಹಾಗಾಗಿ ಹೆಚ್ ಪಿ ಅಡೆಸಿವ್ 40.29% ರೀಟೇಲ್ ಪೋರ್ಷನ್ ಅಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಕಂಡಿದೆ. ಸರ್, ಇದನ್ನ ಹಾಕದ ಅಪ್ಲೈ ಮಾಡೋದ ಕೇಳಿದ್ರೆ ನೀವು ಅಕಸ್ಮಾತ್ ನಿಮ್ಮ ಹತ್ರ ಸುಪ್ರಿಯಾ ಲೈಫ್ ಸೈನ್ಸಸ್ ಕೂಡ ಏನು ಹಾಕ್ಲಿಕ್ಕೆ ಫಂಡ್ ಇದ್ರೆ ಸುಪ್ರಿಯಾ ಲೈಸೆನ್ಸ್ ಗೆ ನೀವು ಹಾಕಿ. ಇನ್ನೂ ನಮ್ಗೆ ಫಂಡ್ ಇದೆ ಸರ್ ಆಗ್ಬೋದು ನಾನು ಅಂತ ಹೇಳಿದ್ರೆ ಹೆಚ್ ಪಿ ಅಡೆಸಿವ್ ಹಾಕಿ. ಆದ್ರೆ ನೋಡಿ, ಹೆಚ್ ಪಿ ಅಡೆಸಿವ್ ನೀವು ಲಾಂಗ್ ಟರ್ಮ್ ಅಲ್ಲಿ ಆ ಶೇರ್ ಗಳನ್ನ ಇಟ್ಕೋತೀನಿ ಅಂತ ಹೇಳಿದ್ರೆ ಮಾತ್ರ ಐಪಿಒಗೆ ನೀವು ಅಪ್ಲಿಕೇಶನ್ ನ ಹಾಕಿ. ಲಿಸ್ಟಿಂಗ್ ಗೆ ಇನ್ ಬರುತ್ತೆ ಸರ್, ನಾನು ಶಾರ್ಟ್ ಟರ್ಮ್ ಅಲ್ಲಿ ಆಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಅದಕ್ಕೆ ಅವಾಯ್ಡ್ ಮಾಡಿ. ಇನ್ನು ಸುಪ್ರಿಯಾ ಲೈಫ್ ಸೈನ್ಸ್ ಶೇರ್ಸ್ ಗಳು ಇವತ್ತು ಐಪಿಒ ಓಪನ್ ಆಗಿತ್ತು, 2.33% ಓವರ್ ಸಬ್ಸ್ಕ್ರಿಪ್ಷನ್ ನ ಕಂಡಿದೆ. ರೀಟೇಲ್ ಪೋರ್ಷನ್ ಬರೋಬ್ಬರಿ ಫಸ್ಟ್ ದಿನಾನೇ 11.84% ಓವರ್ ಸಬ್ಸ್ಕ್ರಿಪ್ಷನ್ ನ ಕಂಡಿದೆ. ಸೊ ಡೆಫಿನೆಟ್ ಆಗಿ ನೀವು ಸುಪ್ರಿಯಾ ಲೈಫ್ ಸೈನ್ಸಸ್ ಗೆ ಐಪಿಒಗೆ ನೀವು ಅಪ್ಲಿಕೇಶನ್ ನ ಹಾಕಬಹುದು, ಖಂಡಿತ ಒಳ್ಳೆ ರಿಟರ್ನ್ ಗೇನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ದೆನ್ ಇವತ್ತು ಯಾವುದು ಅಲಾಟ್ಮೆಂಟ್ ಆಗ್ತಿದೆ ಕೇಳಿದ್ರೆ ಮ್ಯಾಪ್ ಮೈ ಇಂಡಿಯಾ ಅಲಾಟ್ಮೆಂಟ್ ಇದೆ. ಸೊ ನೀವು ಅಕಸ್ಮಾತ್ ಏನಾದ್ರು ಹಾಕಿದ್ರೆ ಆ ಐಪಿಒಗೆ ಇವತ್ತು ಅಲಾಟ್ಮೆಂಟ್ ನಡೆಯುತ್ತೆ. ಮೇ ಬಿ ಸಂಜೆ ಇವತ್ತು ನೈಟ್ ಮಿಡ್ ನೈಟ್ ಬರಬಹುದು, ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೆಳಿಗ್ಗೆ ಆಗೋದಿಗೆ ಫಂಡ್ ಬ್ಲಾಕಿಂಗ್ ಅನ್ ಬ್ಲಾಕಿಂಗ್ ಆಗೋಗಿರುತ್ತೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆಬ್ವಿಯಸ್ಲಿ ನನಗೆ ಸಿಕ್ಕಿದ್ಯಾ ಇಲ್ವಾ ಅಂತ. ಮೋಸ್ಟ್ ಪ್ರಾಬಬಿಲಿಟಿ ನಾಳೆ ಮಧ್ಯಾಹ್ನ ನಿಮ್ಗೆ ಐಪಿಒ ರಿಸಲ್ಟ್ ಕಂಪ್ಲೀಟ್ ಆಗಿ ಗೊತ್ತಾಗಿರುತ್ತೆ. ಸೊ ದೆನ್ ಇದಿಷ್ಟು ಐಪಿಒಗಳ ಬಗ್ಗೆ ಆಯ್ತು. ಅಂಡ್ ಬ್ರೇಕ್ಔಟ್ ಸ್ಟಾಕ್ ಬ್ರೇಕ್ಔಟ್ ಬಗ್ಗೆ ನಾನು ಇನ್ನೇ ಹೇಳಿದೆ, ಬಿ ಐ ಎಲ್ ಶೇರ್ಗಳು ಬ್ರೇಕ್ಔಟ್ ನ ಕೊಟ್ಟಿದೆ ಅಂತ ಹೇಳಿದೆ. ಆದ್ರೆ ಬಿ ಐ ಎಲ್ ಶೇರ್ಗಳು ಇವತ್ತು ಏನು ಅಲ್ಪ ಪ್ರಮಾಣದ ಏರಿಕೆಯನ್ನ ಕಂಡು ಸುಮಾರು 312-315 ಲೆವೆಲ್ ಗಳಿಂದ 329 ಲೆವೆಲ್ ಗಳಿಗೆ ಹೋಗಿತ್ತು ಬೆಳಿಗ್ಗೆ ಓಪನಿಂಗ್ ಅಲ್ಲಿ. ದೆನ್ ಕುಸಿತವನ್ನ ಕಾಣ್ತು, ಸುಮಾರು 14% ಇಂಟ್ರಾಡೇ ಕುಸಿತವನ್ನ ಬಿ ಐ ಎಲ್ ಶೇರ್ಗಳು ಕಂಡಿದೆ. ದೆನ್ ಎನ್ ಎ ಸಿ ಎಲ್ ಇಂಡಿಯಾ ಶೇರ್ಗಳು ಫ್ಲಾಟ್ ಆಗಿ ಕ್ಲೋಸ್ ಆಗಿದಾವೆ. ಸೊ ಇನ್ನು ಇವತ್ತು ಯಾವ್ದು ಬ್ರೇಕ್ಔಟ್ ಕೊಟ್ಟು ಕೇಳಿದ್ರೆ ಎಲ್ ಜಿ ಬಾಲಕೃಷ್ಣ ಬ್ರದರ್ಸ್ ಶೇರ್ಗಳು ಇವತ್ತು ಬ್ರೇಕ್ಔಟ್ ಕೊಟ್ಟಿದೆ. ದೆನ್ ಆಲ್ ಸೆಕ್ ಶೇರ್ಗಳು ಕೂಡ ಇವತ್ತು ಏನು ಬ್ರೇಕ್ಔಟ್ ಅನ್ನ ಕೊಟ್ಟಿದೆ. ಅದೇ ತರ ವೆಬೆಲ್ ಸೋಲಾರ್ ಶೇರ್ಗಳು 97 ರೂಪಾಯಿ ಅಷ್ಟೇನಾಗಿದೆ ಆ ಶೇರು, ಅದು ಕೂಡ ಇವತ್ತು ಬ್ರೇಕ್ಔಟ್ ನ ಕೊಟ್ಟಿದೆ. ಎಲ್ ಜಿ ಬಾಲಕೃಷ್ಣ ಬ್ರದರ್ಸ್ ಹಾಗೆ ಆಲ್ ಸೆಕ್ ಹಾಗೆ ವೆಬೆಲ್ ಸೋಲಾರ್ ಶೇರ್ಗಳು ಇವತ್ತು ಬ್ರೇಕ್ಔಟ್ ನ ಕೊಟ್ಟಿದೆ. ಇನ್ನು ನಾಳೆ ಫೋಕಸ್ ನಲ್ಲಿ ಯಾವ ಶೇರ್ಗಳು ಇರ್ತವೆ ಕೇಳಿದ್ರೆ ಬಾಷ್ ಶೇರುಗಳು ನಾಳೆ ಫೋಕಸ್ ಅಲ್ಲಿ ಇದೆ, ಹಾಗೆ ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್ ಶೇರುಗಳು ನಾಳೆ ಫೋಕಸ್ ಅಲ್ಲಿ ಇದೆ. ಗುಜರಾತ್ ಫ್ಲೋರೋ ಕೆಮಿಕಲ್ಸ್ ನಾನು ಹೇಳಿದೆ ಫೈರ್ ಇನ್ಸಿಡೆಂಟ್ ಆಯ್ತು ಅಂತ, ಮೇ ಬಿ ನಾಳೆ ಸೆಲ್ಲಿಂಗ್ ಮುಂದುವರಿಯುತ್ತಾ ಅಥವಾ ನ್ಯೂಸ್ ನ ಡೈಜೆಸ್ಟ್ ಮಾಡ್ಕೊಂಡು ಮೇಲ್ ಹೋಗತ್ತಾ ನೋಡ್ಬೇಕು. ಇನ್ನು ತೆಗಾ ಇಂಡಸ್ಟ್ರೀಸ್ ನಾನು ಹೇಳಿದ್ದೆ ಶಾರ್ಟ್ ಟರ್ಮ್ ಅಲ್ಲಿ ಆದ್ರೆ 580 ಸ್ಟಾಪ್ ಲಾಸ್ ಇಡಿ. ತೆಗಾ ಇಂಡಸ್ಟ್ರೀಸ್ ಗೆ 2 ದಿನದಲ್ಲಿ ಬೈಂಗ್ ಬರಲೇಬೇಕು, ಬಂದೇ ಬರಬಹುದು ಅಂತ. ಸೊ ಇವತ್ತು 593 ಲೋ ಮಾಡಿ ತೆಗಾ ಇಂಡಸ್ಟ್ರೀಸ್ ಬೈಯಿಂಗ್ ಅನ್ನ ಕಾಣ್ತು, 2% ಗಳಿಕೆಯಲ್ಲಿ ಇವತ್ತು ತೆಗಾ ಇಂಡಸ್ಟ್ರೀಸ್ ಕ್ಲೋಸ್ ಆಗಿದೆ. ಸೊ ಇಷ್ಟು ಬ್ರೇಕ್ಔಟ್ ಸ್ಟಾಕ್ಗಳು ಇದರೆಲ್ಲ ಬಗ್ಗೆ. ಇನ್ನು ವಿದೇಶಿ ಹೂಡಿಕೆದಾರರು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಏನ್ ಮಾಡಿದ್ದಾರೆ ನೋಡ್ತಾ ಹೋದ್ರೆ 1468 ಕೋಟಿ ರೂಪಾಯಿ ಮೊತ್ತದ ಶೇರ್ಗಳನ್ನ ವಿದೇಶಿ ಹೂಡಿಕೆದಾರರು ನಮ್ಮ ಮಾರುಕಟ್ಟೆಯಲ್ಲಿ ಇವತ್ತು ಸೆಲ್ ಮಾಡಿದ್ದಾರೆ. ಡಿಐಐಗಳು ಇವತ್ತು 1533 ಕೋಟಿ ರೂಪಾಯಿ ಶೇರ್ ಮೊತ್ತದ ಶೇರ್ಗಳನ್ನ ಬೈ ಮಾಡಿದ್ದಾರೆ. ಎಫ್ಐಐ ಸೆಲ್ಲಿಂಗ್ ಇಂತ ಡಿಐಐ ಬೈಯಿಂಗ್ ಜಾಸ್ತಿ ಇತ್ತು. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಮೇ ಬಿ ಡಿಐಗಳು ಬೈ ಮಾಡಿದ್ದಾರೆ, ಹಾಗಾಗಿ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಯಿತು. ಎಫ್ಐಐ ಅಂತೂ ಕಂಟಿನ್ಯೂಸ್ ಸೆಲ್ಲಿಂಗ್ ಇದೆ, ಡಿಸೆಂಬರ್ ಕಂಪ್ಲೀಟ್ ಅಷ್ಟು ಮಾರ್ಕೆಟ್ ಟ್ರೇಡಿಂಗ್ ಸೆಷನ್ಸ್ ಗಳಲ್ಲಿ ಎಫ್ಐಐ ಸೆಲ್ಲಿಂಗ್ ಇದಾರೆ. ಸೊ ಏನ್ ಮಾಡ್ತಾರೆ ನೋಡ್ಬೇಕು, ಯಾಕಂದ್ರೆ 17,200 ಹೋಲ್ಡ್ ಆಗಿದೆ. ನಾಳೆಯ ಲೆವೆಲ್ಗಳ ಬಗ್ಗೆ ಮಾತಾಡೋದಾದ್ರೆ, ಸೊ ಗ್ಲೋಬಲ್ ಮಾರ್ಕೆಟ್ ನಾವೀಗ ನೋಡ್ತಾ ಹೋಗೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯುಎಸ್ ಚೆನ್ನಾಗಿ ಗೇನ್ ಅಲ್ಲಿದೆ.
ಸೊ ಡೋಜಾನ್ಸ್ ಈಗಾಗಲೇ 213 ಅಂಕಗಳ ಗಳಿಕೆಯನ್ನು ಕಂಡಿದೆ, ನಸ್ಡಾಕ್ 117 ಅಂಕಗಳ ಇಳಿಕೆಯನ್ನು ಕಂಡಿದೆ, ಅಂಡ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಏನು ಇಂಟ್ರೆಸ್ಟ್ ರೇಟ್ ನ ಹೈಕ್ ಮಾಡಿದೆ. ಸೊ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಕ್ಕೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಂಟ್ರೆಸ್ಟ್ ರೇಟ್ ನ ಹೈಕ್ ಮಾಡಿದೆ. ಆ ಒಂದು ಸುದ್ದಿಯಿಂದ ಯುರೋಪ್ ಮಾರ್ಕೆಟ್ ಪಾಸಿಟಿವ್ ಇದೆ. ಸೊ ಹಾಗಾಗಿ ನಾವು 17,200 ಹೋಲ್ಡ್ ಮಾಡಿರೋದು ಒಂದು ಲೆಕ್ಕದಲ್ಲಿ ಒಳ್ಳೇದೆ, ಬಟ್ ಬ್ಯಾಂಕ್ ನಿಫ್ಟಿ ಕೂಡ 36,500 ಹೋಲ್ಡ್ ಮಾಡಿದೆ. ಆದ್ರೆ ಎಫ್ ಐ ಗಳು ನಾನು ಹೇಳಿದಾಗ ರಜಾ ಹೋಗೋದ್ರಿಂದ ಅವರೆಲ್ಲಾದ್ರೂ ಇನ್ನೂ ಇಂಟೆನ್ಸಿಫೈ ಮಾಡಿದ್ರೆ ಸೆಲ್ಲಿಂಗ್ ಅನ್ನ, ನಾವು 17,200 ಕೆಳಗೆ ಕ್ಲೋಸ್ ಆದ್ರೆ 17,000 ಲೆವೆಲ್ ಗಳಿಗೆ ಬರ್ತೀವಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ 36,500 ಬ್ರೇಕ್ ಆಯ್ತು ಅಂದ್ರೆ ರುಪಿ ಡಿಪ್ರಿಸಿಯೇಷನ್ ಕೂಡ ಬ್ಯಾಂಕ್ ನಿಫ್ಟಿಗೆ ಒಂದು ದೊಡ್ಡ ನೆಗೆಟಿವ್ ನ್ಯೂಸ್. ಸೊ 36,500 ಕೆಳಗೆ ಕ್ಲೋಸ್ ಆದ್ರೆ ನಾವು ಮತ್ತೆ 36,000 ಲೆವೆಲ್ ಗಳಿಗೆ ಕುಸಿತ ಕಾಣತಕ್ಕಂತಹ ಚಾನ್ಸಸ್ ಇದೆ. ಅಕಸ್ಮಾತ್ ಎಫ್ ಐ ಸೆಲ್ಲಿಂಗ್ ಸ್ವಲ್ಪ ರೆಡ್ಯೂಸ್ ಆಯ್ತು ಅಂತ ಹೇಳಿದ್ರೆ ನಾವು ಇಲ್ಲೇ ಸ್ಟೇಬಲ್ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಅಂದ್ರೆ 17,200 17,600 ಲೆವೆಲ್ ಗಳಲ್ಲಿ ನಿಫ್ಟಿ ಸ್ಟೇಬಲ್ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಅಪ್ಪರ್ ಸೈಡ್ ಅಲ್ಲಿ 17,400 ಸದ್ಯಕ್ಕೆ ದೊಡ್ಡ ಹರ್ಡಲ್ ಇದೆ. 17,400 ನಾವು ಬ್ರೇಕ್ಔಟ್ ಆದ್ರೆ 17,600 ಲೆವೆಲ್ ಗಳ 17,600 ಲೆವೆಲ್ ಗೂ ಕೂಡ ಹೋಗ್ತಕ್ಕಂತಹ ಚಾನ್ಸಸ್ ಇದೆ. ನಿಫ್ಟಿ ರೇಂಜ್ ಬೌಂಡ್ ಆಗಿದೆ, ಯಾವುದೇ ರೀತಿಯ ಮೇಜರ್ ಡೈರೆಕ್ಷನ್ ಇಲ್ಲ. ಡೌನ್ ಸೈಡ್ ಅಲ್ಲಿ 17,000 ಬ್ರೇಕ್ ಆದ್ರೆ ಅಂದ್ರೆ 17,200 ಕ್ಲೋಸ್ ಆದ್ರೆ 17,000 ಬರೋ ಚಾನ್ಸಸ್ ಇದೆ. ಅದು ಎಲ್ಲಾದ್ರೂ ಕ್ಲೋಸ್ ಆಯ್ತಂದ್ರೆ ರೀಸೆಂಟ್ ಲೋ 16,800 ನಾವು ಟೆಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಅಪ್ಪರ್ ಸೈಡ್ ಅಲ್ಲಿ 17,400 ಮೇಲೆ ಎಲ್ಲಾದ್ರೂ ಕ್ಲೋಸ್ ಆಯ್ತು ಅಂದ್ರೆ 600 ಹೋಗ್ತೀವಿ. 600 ಎಲ್ಲಾದ್ರೂ ನಾವು ಸ್ಟ್ರಾಂಗ್ ಆಗಿ ಕ್ಲೋಸ್ ಆದ್ವಿ ಅಂದ್ರೆ 17,600 ಸ್ಟ್ರಾಂಗ್ ಆಗಿ ಕ್ಲೋಸ್ ಆದ್ವಿ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ರ್ಯಾಲಿ ನೆಕ್ಸ್ಟ್ 18,000 ಮೂಮೆಂಟ್ ಅನ್ನ ಕೊಡಬಹುದು. ಸೊ ಅಲ್ಲಿವರೆಗೆ ಸೊ ಲಾಂಗ್ ಪೊಸಿಷನ್ ನೀವು ಹೋಲ್ಡ್ ಇನಿಷಿಯೇಟ್ ಮಾಡಬಹುದು ಅಲ್ಲಿ 17,600 ಮೇಲ್ಗಡೆ. ಶಾರ್ಟ್ ಪೊಸಿಷನ್ ಅಲ್ಲಿ 17,000 ಎಲ್ಲಾದ್ರೂ ಬಿಲೋ ಕ್ಲೋಸ್ ಆಯ್ತು ಅಂದ್ರೆ ಶಾರ್ಟ್ ಪೊಸಿಷನ್ಸ್ ನ ಇನಿಷಿಯೇಟ್ ಮಾಡಬಹುದು. ಸೊ ಇಷ್ಟು ಇವತ್ತಿನ ಮಾರುಕಟ್ಟೆ ಮಾಹಿತಿ. ಮತ್ತಷ್ಟು ಮಾರುಕಟ್ಟೆ ಮಾಹಿತಿ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ಸ್ ಗಳನ್ನೆಲ್ಲ ಹಾಕಿದ್ದೇನೆ. ಸೊ ನಾನು ಹೇಳ್ತಕ್ಕಂಥ ಮೆಥಡ್ ಇಷ್ಟ ಆಯ್ತು ಅಥವಾ ಏನಾದ್ರೂ ಮಾಹಿತಿ ನಿಮಗೆ ಸಿಗ್ತಾ ಇದೆ ಅಂತ ಅನ್ಸಿದ್ರೆ ಚಾನಲ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಮಾರ್ಕೆಟ್ ಬಗ್ಗೆ ಆಸಕ್ತಿ ಇದೆ ಅವರಿಗೂ ಕೂಡ ತಿಳಿಸಿ. ಧನ್ಯವಾದಗಳು. ಶುಭರಾತ್ರಿ.